ಜೀವನವನ್ನ ಬುದ್ಧಿವಂತಿಕೆಯಿಂದ ನಡೆಸಿಕೊಂಡು ಹೋಗುವ ಪರಿಯನ್ನ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ನಾವು ಈ ಮೊದಲು ನಿಮಗೆ ಯಾವ ಜಾಗದಲ್ಲಿ ಗೌರವ, ವಿದ್ಯೆ, ಪ್ರೀತಿ ಸಿಗುವುದಿಲ್ಲವೋ ಅಂಥ ಜಾಗದಲ್ಲಿ ನಾವಿರಬಾರದು ಅಂತ ಹೇಳಿದ್ದೆವು. ಇದೀಗ ಓರ್ವ ಗೌರವಾನ್ವಿತ ವ್ಯಕ್ತಿಯಾಗಬೇಕಂದ್ರೆ ಅವನಲ್ಲಿ ಎಂತಹ ಗುಣಗಳಿರಬೇಕು ಅನ್ನೋ ಬಗ್ಗೆ ಚಾಣಕ್ಯರು ಹೇಳಿದ್ದೇನು ಅಂತ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ನಮಗೆ ಗೌರವ ಬೇಕೆಂದರೆ ನಾವು ಬೇರೆಯವರಿಗೆ ಗೌರವ ನೀಡಬೇಕು. ನೀವು ಬೇರೆಯವರನ್ನ ಏಕವಚನದಲ್ಲಿ ಮಾತನಾಡಿಸಿದರೆ ಅವರು ಕೂಡ ನಿಮಗೆ ಏಕವಚನದಲ್ಲಿ ಮಾತನಾಡಿಸುತ್ತಾರೆ. ಹಾಗಾಗಿ ನೀವು ಗೌರವ ನೀಡಿ ಗೌರವ ಪಡೆಯಿರಿ. ಎರಡನೆಯದಾಗಿ ಎಂದಿಗೂ ಸುಳ್ಳು ನುಡಿಯಬಾರದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಾಡಿ ಹೇಳುವ ಕೆಟ್ಟ ಮನಸ್ಥಿತಿ ಇರಬಾರದು. ಕೆಲವರು ಸುಳ್ಳು ಹೇಳುವುದನ್ನೇ ಜೀವನ ಮಾಡಿಕೊಂಡಿರ್ತಾರೆ. ಮುಂದೊಂದು ದಿನ ಆ ಸುಳ್ಳು ಗೊತ್ತಾಗಿ ಅವನ ಮೇಲಿನ ನಂಬಿಕೆಯೇ ಹೊರಟು ಹೋಗುತ್ತದೆ. ಅಂಥವರಿಗೆ ಯಾರು ಗೌರವ ನೀಡುವುದಿಲ್ಲ. ಇನ್ನು ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಹೇಳಿ ಜಗಳ ಹಚ್ಚಿ ಖುಷಿ ಪಡುವ ಮನಸ್ಥಿತಿ ಉಳ್ಳವರು ಕೂಡ ಜನರ ಕಣ್ಣಿಗೆ ತುಚ್ಛರಾಗಿ ಕಾಣ್ತಾರೆ. ಅಂಥವರು ಗೌರವಕ್ಕೆ ಅರ್ಹರಾಗಿರುವುದಿಲ್ಲ. ಮೂರನೆಯದಾಗಿ, ಗೌರವ ಗಿಟ್ಟಿಸಿಕೊಳ್ಳಬೇಕು ಅಂದ್ರೆ ಅವನ ನಡವಳಿಕೆ ಸರಿಯಾಗಿರಬೇಕು. ಅವನು ಸತ್ಯವಂತನಾಗಿರಬೇಕು, ಉತ್ತಮ ಜ್ಞಾನ ಉಳ್ಳವನಾಗಿರಬೇಕು. ಉತ್ತಮ ಜ್ಞಾನವಿರುವವನಿಗೆ ಎಲ್ಲರೂ ಗೌರವ ನೀಡುತ್ತಾರೆ. ಏಕೆಂದರೆ ಆತ ಸಮಾಜಕ್ಕೊಂದು ಉತ್ತಮ ಸಂದೇಶ ನೀಡುವವನಾಗಿರ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.